ಗುಮ್ಮಟನಗರಿ ಸಾರಿಗೆ ಸಂಸ್ಥೆಯ 51 ಸೋಂಕಿತರಲ್ಲಿ 2 ಸಾವನ್ನಪ್ಪಿದ್ದು ಉಳಿದವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರುಬರ್ ನಮ್ಮ ಜೆಕೆ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಮಾಹಿತಿ ನೀಡಿದರು. ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವ ಕಚೇರಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ಸಾರಿಗೆ ಸಂಸ್ಥೆಯಲ್ಲಿ ಇದೀಗ ಯಾರಿಗೂ ಸೋಂಕು ತಗುಲಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಆದರೆ ಸೋಂಕಿನಿಂದ ಇಬ್ಬರು ಅಸುನೀಗಿತು ದುಃಖದ ವಿಷಯವಾಗಿದೆ ಎಂದರು. ಅಲ್ಲದೆ ಸರ್ಕಾರದ ಆದೇಶದಂತೆ ಜಿಲ್ಲಾದ್ಯಂತ ಬಸ್ ಸಂಚಾರ ಸ್ಥಗಿತ ಮಾಡಲಾಗಿದೆ. ಆದರೆ ಪ್ರತಿನಿತ್ಯ 70 80 ಲಕ್ಷ ಆದಾಯ ಬರುತ್ತಿತ್ತು. ಪ್ರಯಾಣಿಕರ ಆರೋಗ್ಯ ಹಿತದೃಷ್ಟಿಯಿಂದ ಸಂಚಾರ ನಿಲ್ಲಿಸಲಾಗಿದೆ. ಜೀವಕ್ಕಿಂತ ಹೆಚ್ಚಿನದ್ದು ಏನಿಲ್ಲ. ಅದಕ್ಕಾಗಿ ಸಾರಿಗೆ ಇಲಾಖೆಗೆ ನಷ್ಟ ಅಥವಾ ಆದಾಯ ಎನ್ನುವುದಕ್ಕೆ ಆಗುವುದಿಲ್ಲ ಎಂದರು. ಅಜೀಜ್ ಪಠಾಣ್, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ದಿನ ನಮಗೊಂದು 70 ಲಕ್ಷ ಆದಾಯ ಬರ್ತಿತ್ತು, ಈಗ ಆದಾಯ ನಿಂತೋಗಿದೆ. ಅದು ನಷ್ಟ ಅನ್ನೋಕ್ಕೂ ಆಗೋದಿಲ್ಲ, ಲಾಭ ಅನ್ನೋಕ್ಕೂ ಆಗೋದಿಲ್ಲ, ಆದಾಯ ನಿಷ್ಠ. ಆದರೆ ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಇಂಥವೆಲ್ಲ ನಾವು ನಷ್ಟ ಅನುಭವಿಸ್ಬೇಕಾಗ್ತೈತಿ, ಯಾಕಂದ್ರೆ ಇದು ಜೀವಕ್ಕಿಂತ ಹೆಚ್ಚಿನೇನಲ್ಲ. ಥ್ಯಾಂಕ್ ಯು. ನಮ್ಮ ಸಿಬ್ಬಂದಿಗಳು ದಿನಾಂಕ 7/4/2021 ಮುಷ್ಕರ ಅಂತ ಹುಡಿದ್ರಿಂದ ನಮ್ಮ ಬಸ್ಸುಗಳು ಕಾರ್ಯಾಚರಣೆ ಆಗಿರಲಿಲ್ಲ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಕಾರ್ಯಾಚರಣೆ ಇತ್ತು. ಶ್ರೀಶೈಲ ಮತ್ತು ಬೆಳಗಾವಿ ಚುನಾವಣೆಯಲ್ಲಿ ನಮ್ಮವ್ರು ಮಾಡಿದರು, ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಆದಾಯ ಇತ್ತು. ಅದರ ನಂತರ ಈ ಕೋವಿಡ್ ಒಂದು ಸೋಂಕಿನಿಂದ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಾಹನಗಳ ಕಾರ್ಯಾಚರಣೆ ನಿಲ್ಲಿಸೋದರಿಂದ ನಾವೆಲ್ಲ ಕಾರ್ಯಾಚರಣೆ ನಿಲ್ಲಿಸಿದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮದು ಒಟ್ಟು 51 ಜನ ನಮ್ಮ ಸಿಬ್ಬಂದಿಗಳಿಗೆ ಕೊರೋನಾ ಸೋಂಕು ತಗುಲಿತ್ತು. ಅದರಲ್ಲಿ ಇಬ್ಬರು ಮಾತ್ರ ಮೃತರಾದರು. ಉಳಿದವ್ರಿಗೆ ಸಹಿತ ನಾವೊಂದು ಅಧಿಕಾರಿಗಳು ತಂಡ ಮಾಡಿದ್ದೀವಿ. ಅವರೆಲ್ಲರೂ ಪ್ರತಿದಿನ ಸಿಬ್ಬಂದಿಗಳ ಜೊತೆ ಮಾತಾಡೋದು, ದೇವರೇ ಹೇಳೋದು, ಅವ್ರಿಗೆ ಚಿಕಿತ್ಸೆ ತಗೊಳ್ಳೋದು ಎಲ್ಲ ಮಾಡಿದ್ವಿ. ಜಿಲ್ಲಾಡಳಿತದ ಸಹಿತ ನಮಗೆ ಸಿಬ್ಬಂದಿಗಳ ಚಿಕಿತ್ಸೆಗೆ ಅತಿ ಹೆಚ್ಚು ಮುತುವರ್ಜಿ ವಹಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದರಿಂದ ಇವತ್ತಿನ ದಿನ ನಮ್ಮ ಯಾವುದೇ ಸಿಬ್ಬಂದಿಗಳು ಸಹಿತ ಕೊರೋನಾ ರೋಗಿಗಳಿಲ್ಲ, ಎಲ್ಲರೂ ಗುಣಮುಖರಾಗಿದ್ದಾರೆ. ಆ ಇಬ್ಬರು ಮಾತ್ರ ತೀರ್ಕೊಂಡ್ರು. ನಮ್ಮ ಇಲಾಖೆಯಲ್ಲಿ ಜಿಲ್ಲಾಡಳಿತದಿಂದ ಏನು ಬಂದಿಲ್ಲ, ಅವರು ಏನೇ ಕೇಳಿದ್ರು ನಾವು ಕೊಡಬೇಕಾಗ್ತದೆ. ರಾಜ್ಯ ಸರ್ಕಾರ ನಮ್ಮನ್ನು ಏನಾದರೂ ಕೇಳಿದ್ರೆ ಕೊಡ್ತೀವಿ ನಾವು. ನಾವು ಸಹಿತ ಯೋಚನೆ ಮಾಡ್ತೀವಿ, ಅದರ ಇದೆಲ್ಲ ಇದ್ದೀವಿ, ತಯಾರಲ್ಲಿ ಇದ್ದೀವಿ. ಆ ಥರ ಸಹಕಾರ ಕೊಡಬೇಕಾಗ್ತೈತಿ.